ಸೀತಾರಾಮನ್ನು ಪೇಷಂಟ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಯಾರಪ್ಪ ನೀನು? ನಮ್ಮ ಫಾದರ್ ಸರ್. ಈಗ ತಾನೇ ಆಂಜಿಯೋಗ್ರಾಮ್ ಮಾಡಿದ್ದೀವಿ, ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಏನಾಯ್ತು ಡಾಕ್ಟರ್? ಹಾರ್ಟ್ನಲ್ಲಿ 3 ಬ್ಲಾಕ್ಸ್ ಇವೆ, ಬೇಗನೆ ಬೈಪಾಸ್ ಸರ್ಜರಿ ಮಾಡಬೇಕು. ಬೇಗ ಮಾಡಿ ಡಾಕ್ಟರ್. ನೋಡಮ್ಮ, ನಿಮ್ಮ ತಂದೆ ಕೈದಿ ಆಗಿರೋದ್ರಿಂದ ಆ ಡಿಸಿಷನ್ ನಾವು ತಗೊಳಕ್ಕಾಗಲ್ಲ. ರಿಪೋರ್ಟ್ಸ್ನ ಹೋಮ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ತೀವಿ, ಅಲ್ಲಿಂದ ಅಪ್ರೂವಲ್ ಬರೋ ತನಕ ನಾವು ಆಪರೇಷನ್ ಟೇಕ್ ಆಫ್ ಮಾಡೋಕ್ಕಾಗಲ್ಲ. ಆದರೆ ನೋಡಿ, ಇಲ್ಲಿ ತುಂಬ ಹೊತ್ತಿರಬಾರ್ದು, ಪ್ಲೀಸ್ ಹೊರಡಿಯಮ್ಮ. ಸರ್, ನಿಮ್ಮ ಅಪ್ಪಂಗೆ ಜ್ಞಾನ ಬಂದಿದೆ. ಓ, ನಡಿ. ಹೇಗಿದ್ದೀರಾ ಅಪ್ಪ? ಏನೂ ಆಗಿಲ್ಲಮ್ಮ, ಏನೋ ಸ್ವಲ್ಪ ನೋವು ಶುರುವಾಗಿದ್ದಕ್ಕೆ ಟೆಸ್ಟ್ ಅದು ಇದು ಅಂತ ರಾಮಾಯಣ ಮಾಡ್ತಿದ್ದಾರೆ. ಏನೂ ಆಗಿಲ್ಲ, ಭಯ ಪಡಬೇಡಿ. ಏನಮ್ಮ, ಹೇಗೆ ಓದ್ತಿದ್ಯಮ್ಮ? ಚೆನ್ನಾಗಿ ಓದ್ತಿದ್ದೀನಿ ಸರ್. ಡಾಕ್ಟರ್ ಕರೀತಿದ್ದಾರೆ. ಓ, ಈಗಲೇ ಬರ್ತೀನಿ. ಸಿಡೌನ್. ಹೋಮ್ ಮಿನಿಸ್ಟರ್ ಪಿಯ ನನ್ನ ಫ್ರೆಂಡು. ಈಗ ತಾನೇ ಅವನಿಗೆ ಫೋನ್ ಮಾಡಿ ಸಿಚುಯೇಷನ್ ಎಲ್ಲ ಹೇಳಿದ್ದೀನಿ. ನಾಳೆ ಮಾರ್ನಿಂಗ್ ನೀನು ಹೋಗಿ ಅವ್ರನ್ನ ಭೇಟಿಯಾಗು. ಅಫ್ಕೋರ್ಸ್ ಫಾರ್ಮಾಲಿಟಿಗೆ ಅಂತ ಅಷ್ಟೋ ಇಷ್ಟೋ ಕೇಳ್ತಾನೆ, ಹಾಗೆ ಕೊಟ್ಬಿಟ್ರೆ ನಿಮ್ಮ ಫಾದರ್ ಆಪರೇಷನ್ ಬೇಗನೆ ಆಗೋ ಥರ ಅವ್ನು ನೋಡ್ಕೋತಾನೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ವೆಲ್ಕಮ್. ಹೋಮ್ ಮಿನಿಸ್ಟರ್ ಪಿಎ ಅಲ್ಲಿದ್ದಾರೆ. ಹೋಗಿ ಬನ್ನಿ. ಬರ್ತೀವಿ ಸರ್. ಯಾರು? ಡಾಕ್ಟರ್ ಭಾಸ್ಕರ ಅವ್ರು ಕಳ್ಸಿದ್ರು ಸರ್. ಓ, ಬೈಪಾಸ್ ಸರ್ಜರಿ ಕೇಸ? 5 ಲಕ್ಷ ಆಗುತ್ತೆ, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಕ್ಯಾಶ್ ರೆಡಿ ಆದ ತಕ್ಷಣ ಕಾಲ್ ಮಾಡು. ಸರಿ. ಓಕೆ, ಬಾಯ್. ನಿನ್ನೆ ಡಾಕ್ಟರ್ ಹೇಳಿದಾಗೆ ಹೋಗಿ ಹೋಮ್ ಮಿನಿಸ್ಟರ್ ಪಿ ಎನ ಮೀಟ್ ಮಾಡಿದೆ ಕಣ್ರು. ಅವ್ರಿಗೆ 5 ಲಕ್ಷ ಕೊಟ್ಟರೆ ಬೇಗ ಆಪರೇಷನ್ ಆಗೋ ಥರ ನೋಡ್ಕೋತೀನಿ ಅಂದರು. ಮೊನ್ನೆ ತಾನೇ ಇರೋ ದುಡ್ಡೆಲ್ಲ ತಂಗಿ ಫೀಸಿಗೆ ಕಟ್ಬಿಟ್ಟೆ. ಮತ್ತೆ 5 ಲಕ್ಷ ಅಂದರೆ ಏನು ಮಾಡಬೇಕೋ ಅರ್ಥ ಆಗ್ತಿಲ್ಲ. ಹೇ, ನೀನ್ ಯಾಕೆ ಕಳ್ತಾ ಇದೀಯ? ಸುಮ್ಮನೆ. ಈಗ ಏನಾಯ್ತು ಅಂತ? ಮೀರಾ, ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಕಮ್ ಆನ್, ರಿಲ್ಯಾಕ್ಸ್. ನೀನು ಇದ್ರ ಬಗ್ಗೆ ಏನು ವರಿ ಮಾಡಬೇಡ. ಅಪ್ಪನ ಹುಷಾರಾಗಿ ನೋಡ್ಕೊ, ದುಡ್ಡಿನ ವಿಷಯ ನನಗೆ ಬಿಟ್ಬಿಡು. ಓಕೆ, ಸಮಾಧಾನ ಮಾಡ್ಕೊ. ಛೇ, ಈಗಿಂದೀಗಲೇ 5 ಲಕ್ಷ ಅಂದರೆ ಎಲ್ಲಿಂದ ಸೆಟ್ ಮಾಡೋದು? ಸಿಸ್ಟರ್, ಆ ಪೇಷಂಟ್ ನಂಬರ್ 15ಗೆ ಟ್ಯಾಬ್ಲೆಟ್ನ ಪುಡಿ ಮಾಡಿಕೊಡಿ. ಲೇ, ಆ ವಿಟಮಿನ್ ಬಿ ಟ್ಯಾಬ್ಲೆಟ್ನ 100 ತೊಗೊಂಬಾರ. ಯಾಕೆ ಹೇಳ್ತೀನಿ. ಲೇ, ಆ ಊರ್ವಶಿ ಬಾರ, ಅವ್ನಿಗೆ ಫೋನ್ ಮಾಡು. ಲೇ, ಎಲ್ಲಿದ್ಯಾ?